finally. Much awaited, much needed, and much wanted break from all this second lockdown, pandemic, corona, work from home. ಇದೆಲ್ಲದರೂ ಜೊತೆ ಒಂದು ಬ್ರೇಕ್ ಬೇಕಿತ್ತು. ಡಿಸ್ಕೌಂಟ್ ಡೀಟೇಲ್ಸ್ಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಲೋ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯಾಕ್ ಪ್ಯಾಕ್ ವಿತ್ ಎಂ, ಆ್ಯಂಡ್ ಐ ಆಮ್ ಮಹಾಲಕ್ಷ್ಮಿ. ಟುಡೇ ವಿ ಆರ್ ಇನ್ ಕ್ಯೂಮ್ಯಾಂಗೋ ಫಾರೆಸ್ಟ್. ಸಿಲ್ಕ್ ಇನ್ಸ್ಟಿಟ್ಯೂಟ್ ಎಷ್ಟು ರೇಷ್ಮೆ ಸಂಸ್ಥೆ ಲಾಸ್ಟ್ ಸ್ಟಾಪ್. ಪ್ಯಾಸೆಂಜರ್ಸ್ಗೆ ಡಿಸ್ಟರ್ಬ್ ಮಾಡಬಾರ್ದು. ನಾವು ಕ್ಯೂ ಮ್ಯಾಂಗೋ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ದಿಸ್ ಮೆಟ್ರೋ ಮೆಟ್ರೋಲಲ್ಲ, ಮೆಟ್ರೋಲಿ ನಾವು ಟಿಲ್ ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗೂ ಹೋಗ್ತೀವಿ, ಆ್ಯಂಡ್ ಅಲ್ಲಿ ವೆಹಿಕಲ್ ಬುಕ್ ಮಾಡ್ಕೊಂಡಿದ್ದೀವಿ. ಸಿಲ್ಕ್ ಇನ್ಸ್ಟಿಟ್ಯೂಟಿಂದ ನಾವು ನಮ್ಮ ಟೀಮ್ನ ಜಾಯ್ನ್ ಆಗಿ ಟಿ ಟಿಯಲ್ಲಿ ಹೊರಟ್ವಿ. ಬನ್ನಿ ಹೋಗೋಣ. ಇಟ್ಸ್ ಸೋ ಯೂಜ್, ತುಂಬ ಚೆನ್ನಾಗಿದೆ. ನಾವು ಮಳೆ ಬರಬಾರ್ದು ಅಂತಲೇ ಅಂದ್ಕೊಂಡಿದ್ವಿ, ಪುಣ್ಯಕ್ಕೆ ಮಳೆ ಇಲ್ಲ. ನಮ್ದು ಆ್ಯಕ್ಟಿವಿಟೀಸ್ ಎಲ್ಲ ಮುಗಿದ್ಮೇಲೆ ಮಳೆ ಬರಲಿ ಅಂತ ನಾನು ದೇವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸಿ, ದ ಪ್ಲೇಸ್ ಈಸ್ ವೆರಿ ನೈಸ್, ವೆರಿ ಕಾಮ್, ತುಂಬ ಪೀಸ್ಫುಲ್ ಆಗಿದೆ. ಸೊ ಬ್ಯಾಂಗ್ಳೂರ್ ಅಂತ ಸಿಟಿಲಿರೋರಿಗೆ ಇದೇ ಸ್ವರ್ಗ. ಎಸ್, ಥ್ಯಾಂಕ್ಸ್ ಫಾರ್ ದ ಕ್ಯೂ ಮ್ಯಾಂಗೋ. ಲಗೇಜಸ್ನೆಲ್ಲ ಈ ಟೆಂಟಲ್ಲಿ ಇಟ್ಟಿದ್ದೀವಿ, ಆ್ಯಂಡ್ ಇವಾಗ ಡ್ರೈ ಗೇಮ್ಸ್ನ ಫಸ್ಟ್ ಆಡಬೇಕಂತ ಅಂದ್ಕೊಂಡಿದ್ದೀವಿ. ಡ್ರೈ ಗೇಮ್ಸ್ ಮುಗಿದ ಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ವೆಟ್ ಗೇಮ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆಕ್ಯುಪೆನ್ಸಿ ಒಂದು ಸ್ವಲ್ಪ ಇಷ್ಟ ಆಯಿತು, ಯಾಕಂದರೆ ಫ್ಯಾಮಿಲಿಗೆ ಅಂತ ಸಪ್ರೇಟ್ ಟೆಂಟ್ಸ್ ಇದೆ, ಒಂದು ಝೋನ್ ಇದೆ. ಸೊ ಅವ್ರು ನಮ್ಮನ್ನ ಫಸ್ಟ್ ಕೇಳಿದಾಗ ನಾವು ಹೇಳಿದ್ದು ಎಸ್, ನಾವು ಫ್ಯಾಮಿಲಿ ಬರ್ತಾಯಿದ್ದೀವಿ ಆ್ಯಂಡ್ ನಮಗೆ ಸ್ವಲ್ಪ ಪ್ರೈವಸಿ ಬೇಕು ಅಂದ ತಕ್ಷಣ ಫೈವ್ ಟೆಂಟ್ಸ್ ನಮಗೆ ಸಪ್ರೇಟ್ ಹಾಕ್ಕೊಟ್ರು. ದಟ್ಸ್ ಗುಡ್. ಬನ್ನಿ, ಐ ಹ್ಯಾವ್ ಸಮಥಿಂಗ್ ಟು ಶೋ ಯು. ಹಾಂ, ಹಳ್ಳಿ ಕಡೆ ಕಟ್ಟೆ ಇರುತ್ತಲ್ಲ ಹಂಗಿದೆ, ತುಂಬ ಡೀಪ್ ಏನಿರಲ್ಲ, ಮಳೆ ಬೇರೆ ಬಂದಿದೆಲ್ಲ. ಆ್ಯಂಡ್ ಮಡ್ ಕಬಡ್ಡಿ ಕೋರ್ಟ್ ಪಕ್ಕನೇ. ಸೊ ದೇ ಹ್ಯಾವ್ ಒನ್ ಮೋರ್ ಥಿಂಗ್, ವಾಲಿಬಾಲ್ ಕೋರ್ಟ್, ಮಡ್ ವಾಲಿಬಾಲ್. ಯಾಕೋ ಇದೆಲ್ಲ ತುಂಬ ಪಾಚಿ ಕಟ್ಟಿದೆ, ಮೇ ಬಿ ಲಾಸ್ಟ್ ಪ್ಯಾಂಡಮಿಕ್ ಲಾಕ್ಡೌನ್ ಆಗಿತ್ತು, ಅದಾದಮೇಲೆ ಟೂರಿಸ್ಟ್ ಯಾರೂ ಆಡಿಲ್ಲ ಅನಿಸುತ್ತೆ.
ಮತ್ತೆ ಒನ್ಸ್ ಮೋರ್ ಅಂತ ಇದಾರೆ. ಬೆಳಿಗ್ಗೆಯಿಂದ ನಮ್ಮ ಪುಣ್ಯಕ್ಕೆ ಮಳೆ ಬಂದಿರಲಿಲ್ಲ, ಬಟ್ ಇವಾಗ ಯಾಕೋ ಜಡಿ ಮಳೆ ಸ್ಟಾರ್ಟ್ ಆಗಿದೆ. ನಾವು ಫ್ರೆಶ್ ಆಗೋಕೆ ಹೋಗ್ತಾ ಇದ್ದೀವಿ, ಬಿಕಾಸ್ ಆಮೇಲೆ ಹೋದರೆ ರೆಸ್ಟ್ ರೂಮ್ಸ್ ಎಲ್ಲ ತುಂಬ ರಶ್ ಆಗಿಬಿಡುತ್ತೆ. ಇವಾಗ ಮಳೆ ಬರ್ತಿದೆ. ಐ ಥಾಟ್ ಐ ಕ್ಯಾನ್ ಟೇಕ್ ಸಮ್ ಸನ್ಸೆಟ್ ಫೋಟೋಸ್. ಫುಲ್ ಮೋಡ ಆಗಿದೆ, ಸೆಟ್ ಫೋಟೋ ಸೆಕೆಂಡ್ರಿ. ನಾನು ಮಳೆ ನೆನೆದೆ ಹೋದರೆ ಸಾಕು. ಬಟ್ ದ ಬೆಸ್ಟ್ ಥಿಂಗ್ ಈಸ್ ಕಮಿಂಗ್ ಹಿಯರ್ ಟುಡೇ ಆ್ಯಂಡ್ ಸ್ಟಾಫ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಇದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಫ್ರೆಂಡ್ಲಿ ಇರ್ತಾರೆ ಅಂತ. ಆ್ಯಂಡ್ ಫುಡ್ ತುಂಬ ಚೆನ್ನಾಗಿತ್ತು, ಕಾಫಿ ಚೆನ್ನಾಗಿತ್ತು, ಬೋಂಡ ಚೆನ್ನಾಗಿತ್ತು, ಆ್ಯಂಡ್ ಓವರ್ಆಲ್ ಎವ್ರಿಥಿಂಗ್ ವಾಸ್ ಗುಡ್. ಈಗ ಟೈಮ್ 6:35 ಆ್ಯಂಡ್ ಬೆಳಿಗ್ಗೆಯಿಂದ ಆ್ಯಂಡ್ ಲಕ್ಕಿಲಿ ಮಳೆ ಬಂದಿರಲಿಲ್ಲ ಆ್ಯಂಡ್ ನಮ್ಗೆ ಯಾವ ಆ್ಯಕ್ಟಿವಿಟೀಸ್ಗೂ ಡಿಸ್ಟರ್ಬ್ ಮಾಡಿಲ್ಲ. ಬಟ್ ಈವ್ನಿಂಗ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡು, ಬಟ್ ಅಷ್ಟರಲ್ಲಿ ಮಳೆ ಬಂತು. ಅರೌಂಡ್ 5:30 ಮಳೆ ಸ್ಟಾರ್ಟ್ ಆಯಿತು. ಬಟ್ ಏನೋ ಒಂಥರ ಅದಿದ್ರೂ ಪ್ಲೇಸ್ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಕ್ಯಾರಮ್ ಮಾಡ್ತಾ ಇದ್ದಾರೆ. ಸಂಜೆಯಿಂದ ಇವಾಗಿನವರೆಗೂ ಅದು ಡೆಡ್ ಆಪೋಸಿಟ್ ಆಗಿದೆ. ಇವಾಗ ಟೈಮ್ ಆಲ್ಮೋಸ್ಟ್ 10:45, ಇನ್ನೂ ಮಳೆ ನಿಂತಿಲ್ಲ, ಇನ್ನೂ ಮಳೆ ಬರ್ತಾ ಇದೆ ಹೊರಗಡೆ. ಸೊ ಈ ಟೈಮಲ್ಲಿ ನಾವು ಎಲ್ಲ ಕುತ್ಕೊಂಡು ಮಾತಾಡಿದ್ವಿ, ಹರಟೆ ಹೊಡೆದ್ವಿ. ಸೊ ಹೀಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಬೇರೆ ಏನು ಆಪ್ಷನ್ಸ್ ಇರಲಿಲ್ಲ. ಟೆಂಟ್ ಹೇಗಿದೆ, ಏನೇನು ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಮೈ ಪಿಲ್ಲೋ, ಇದು ನಂದು ಎರಡು ಬಟ್ಟೆಯಿಂದ ಪಿಲ್ಲೋ ಮಾಡ್ಕೊಂಡಿದ್ದೀನಿ. 2 ಸ್ಲೀಪಿಂಗ್ ಬ್ಯಾಗ್ಸ್ ಕೊಟ್ಟಿದ್ರು, ಒಂದು ನಾನು ಹಾಸ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ನನ್ನ ಬ್ಲ್ಯಾಂಕೆಟ್ಗೆ. ಕ್ಯೂ ಮ್ಯಾಂಗೋ ಫಾರೆಸ್ಟಲ್ಲಿ ಇರೋದು ಒಂದೇ ಆಪ್ಷನ್, ಟೆಂಟ್ಸ್ ಅಷ್ಟೇ. ಆ್ಯಂಡ್ ಅವರು ಸ್ಲೀಪಿಂಗ್ ಬ್ಯಾಗ್ಸ್ ಕೊಡ್ತಾರೆ ಇನ್ ಕೇಸ್ ಮಳೆ ಬಂದರೆ. ಟೆಂಟ್ ಕೆಲವೊಂದು ಹಳೆ ಟೆಂಟ್ಗಳೆಲ್ಲ ಹೋಲಾಗಿರುತ್ತೆ ಆ್ಯಂಡ್ ನೀರು ತೊಟ್ಟಿಗ್ತಿರುತ್ತೆ ಆ್ಯಂಡ್ ಅದನ್ನು ರೀಪ್ಲೇಸ್ ಮಾಡಿಕೊಡ್ತಾರೆ. ಈವ್ನಿಂಗ್ ಸ್ಟಾರ್ಟ್ ಆಗಿದ್ದ ಮಳೆ ಆ್ಯಂಡ್ ಇವಾಗ ಮಳೆ ಬರ್ತಾ ಇದೆ. ನಮಗೆ ಅರ್ಲಿ ಮಾರ್ನಿಂಗ್ ಟ್ರೆಕ್ಕಿಂಗ್ ಇತ್ತು, ಬಟ್ ಅದು ಕ್ಯಾನ್ಸಲ್ ಆಗಿದೆ. ಜಯ ಹೋ ಶಂಕರ, ಭೋಲೆನಾಥ ಶಂಕರ, ಆದಿದೇ
ಹೆಸರು ಸಂತೋಷ್ ಅಂತ. ನಾನು ಬಂದು ಒಡಿಸಾದಿಂದ ಬಂದಿದ್ದೀನಿ, ಆದರೆ ನನ್ನ ಕನ್ನಡ ತುಂಬ ಕ್ಲಿಯರ್ ಆಗಿ ಮಾತಾಡ್ತೀನಿ, ಯಾಕಂದರೆ ನಾನು 17 ಇಯರ್ಸಿಂದ ಇಲ್ಲೇ ಇದ್ದೀನಿ. ನಮ್ದು ಬಂದು ಟೋಟಲ್ 8 ಏಕರ್ಸ್ ಇದೆ, ಅದರಲ್ಲಿ ಇವಾಗ ಒಂದು 4 ಏಕರ್ಸ್ ಯೂಸ್ ಮಾಡ್ತಾ ಇದ್ದೀವಿ. 4 ಏಕರ್ಸ್ ರೂಮ್ಸ್ ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ಗೆ ಆ್ಯಂಡ್ ಇನ್ನೂ ಪೆಂಡಿಂಗ್ ವರ್ಕ್ ಇದೆ, 1 ಇಯರ್ ಅಲ್ಲಿ ಎಲ್ಲ ರೆಡಿ ಆಗಿಬಿಡುತ್ತೆ. ಆ್ಯಕ್ಚುಲಿ ನಮ್ಮ ಕೆಪಾಸಿಟಿ ಬಂದು ನಾವು ಒಂದು 2019 ನ್ಯೂ ಇಯರ್ಗೆ 1800 ಪೀಪಲ್ಗೆ ಇಲ್ಲಿ ಸ್ಟೇ ಕೊಟ್ಟಿದ್ವಿ, ಆದರೆ ಇವಾಗ ಮಾತ್ರ ಕೋವಿಡ್ ಇಂದ ಎಷ್ಟು ಒಂದು 200 ತಗೊಂತ ಇದ್ದೀವಿ ಸ್ಟೇ ಇದೆ. ಇನ್ ಡೇ ಔಟ್ ಒಂದು 50 ಮೆಂಬರ್ಸ್ ಇರ್ತಾರೆ. ನಮ್ಮ ಹತ್ರ ಇರೋ ಎಲ್ಲ ಆಕ್ಟಿವಿಟೀಸ್ ಕಾಂಪ್ಲಿಮೆಂಟ್ರಿನೇ, ಯಾವುದು ಪೇಯ್ಡ್ ಇರಲ್ಲ. ಜಿಪ್ ಲೈನ್ ಇರುತ್ತೆ, ಆರ್ಚರಿ ಇರುತ್ತೆ, ಆ್ಯಂಡ್ ಹ್ಯೂಮನ್ ಫುಟ್ಬಾಲ್ ಮತ್ತು ಇಂಡೋರ್ ಔಟ್ಡೋರ್ ಗೇಮ್ಸ್ ಇದೆ, ಮತ್ತು ವೆಟ್ ಆಕ್ಟಿವಿಟೀಸಲ್ಲಿ ಲೇಕಲ್ಲೇ ಸ್ವಿಮ್ಮಿಂಗ್ ಕೊಡ್ತೀವಿ ವಿತ್ ಲೈಫ್ ಜಾಕೆಟ್. ಅಲ್ಲಿ ನಮ್ಮ ಸ್ವಿಮ್ಮಿಂಗ್ ಗೈಡ್ಸು ಇರ್ತಾರೆ, ಅವರೆಲ್ಲ ಕೋರ್ಸ್ ಮಾಡಿರ್ತಾರೆ. ರೈನ್ ಡ್ಯಾನ್ಸ್ ಇರುತ್ತೆ, ಮಟ್ ಕಬಡ್ಡಿ, ಮಟ್ ವಾಲಿಬಾಲ್ ಇವೆಲ್ಲ ಇರು. ಮಹಾಲಕ್ಷ್ಮಿ ಅವರು ಅಂತ ಇವ್ರ ಟೀಮ್ ಒಂದು 10 ಮೆಂಬರ್ಸ್ ಬಂದಿದ್ರು, ಸ್ಟೇ ಆಗಿದ್ರು. ನಿನ್ನೆ ನೈಟ್ ಸ್ವಲ್ಪ ಮಳೆ ಬಂತು, ಸ್ವಲ್ಪ ಡಿಲೇ ಆದ್ರೂ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ವಿ. ಅವ್ರು ತುಂಬ ಖುಷಿಯಾಗಿದ್ದಾರೆ. ಆ್ಯಂಡ್ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ, ರೂಮ್ಸಲ್ಲಿ ಎಲ್ಲರೂ ಡೈಲಿ ಮಲಗೋದು, ಲೈಕ್ ಅದು ಹೋಮ್ ಅದಕ್ಕೆ. ಆದರೆ ಇಲ್ಲಿ ಟೆಂಟ್ ಸ್ಟೇ ಕೊಡ್ತೀವಿ, ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ, ಟ್ರೈ ಮಾಡ್ಬೋದು ಒಂದ್ಸಲಿ. ಇವ್ರ ಚಾನಲಲ್ಲಿ ವೀಡಿಯೋಸ್ ನಾನು ನೋಡಿದೆ, ತುಂಬ ಚೆನ್ನಾಗಿತ್ತು. ನಾನು ಹೋಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರು ಮಾಡಿದೆ ನನ್ನ ಫ್ರೆಂಡ್ಸ್ಗೆ ಇವರು. ಆ್ಯಂಡ್ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ.